ಒಂದೊಂದು ಕಡೆ ಬಿಜೆಪಿ ಜೊತೆಗಿನ ಜೆಡಿಎಸ್ ಮೈತ್ರಿಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಇನ್ನು ಅಕ್ಟೋಬರ್ ಹದಿನಾರಕ್ಕೆ ಬೆಂಬಲಿಗರ ಜೊತೆ ಸಿಎಂ ಇಬ್ರಾಹಿಂ ಸಭೆ ಕರೆದಿದ್ದಾರೆ ಈ ಹಿನ್ನೆಲೆ ಇಬ್ರಾಹಿಂ ಮನವೊಲಿಸಲು ಆಪ್ತರಿಗೆ ಎಚ್ ಡಿ ದೇವೇಗೌಡರು ಸೂಚನೆ ಕೊಟ್ಟಿದ್ದಾರೆ ಇತ ಸ್ಥಳೀಯ ಮುಖಂಡರ ಅಸಮಾಧಾನ ಶಮನಕ್ಕೂ ಕೂಡ ಯತ್ನಿಸಲಾಗ್ತಾ ಇದೆ ರಾಮನಗರದ ಬಿಡದಿ ತೋಟದ ಮನೆಯಲ್ಲಿ ನಾಳೆ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ ಅನ್ನುವಂಥ ವಿಚಾರ ಸದ್ಯ ತಿಳಿದು ಬರ್ತಾ ಇದೆ ಪಕ್ಷ ಬಿಡಬೇಡಿ ಆಮಿಷಕ್ಕೆ ಒಳಗಾಗಬೇಡಿ ಅಂತೇಳಿ ಮನವೊಲಿಕೆ ಮಾಡುವಂಥ ಪ್ರಯತ್ನ ಬಹುಶಃ ನಾಳೆ ನಡೀಬೋದು ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲೂ ಕೂಡ ಇಬ್ರಾಹಿಂ ಅವರು ಗೈರಾಗೋದ್ರ ಮೂಲಕ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದರು ಬಟ್ ನಾಳೆ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರಾ ಇಲ್ವಾ ಅಥವಾ ಒಂದು ವೇಳೆ ಭಾಗಿಯಾದರೆ ಅವರಿಗೆ ಪಕ್ಷ ಬಿಡಬೇಡಿ ಯಾವುದೇ ರೀತಿಯಾದಂಥ ಆಮಿಷಕ್ಕೆ ಒಳಗಾಗಬೇಡಿ ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿಯಾಗಿ ನಿಮಗೆ ಅಸಮಾಧಾನ ಆಗುವಂಥ ರೀತಿಯಲ್ಲಾಗಿರ್ಬೋದು ಅಥವಾ ನಿಮಗೆ ಬೇಸರ ಆಗುವಂಥ ರೀತಿಯಲ್ಲಾಗಿರ್ಬೋದು ಇದ್ಯಾವುದು ಕೂಡ ಮತ್ತೆ ಆಗೋಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಮನವೊಲಿಕೆ ಮಾಡುವಂಥ ಪ್ರಯತ್ನ ನಾಳೆ ನಡೆಯುವಂಥ ಮೀಟಿಂಗ್ನಲ್ಲಿ ಆದರೂ ಆಗ್ಬೋದು ಯಾಕಂತಂದರೆ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರು ಕೊಟ್ಟಿರುವಂಥ ಸೂಚನೆ ಏನಿದೆ ಈ ಕೂಡಲೇ ಸಿ ಎಂ ಇಬ್ರಾಹಿಂ ಅವರ ಮನವೊಲಿಕೆ ಮಾಡುವಂಥ ಪ್ರಯತ್ನಗಳಾಗಬೇಕು ಅದರ ಜೊತೆಗೇ ಇತ್ತ ಸ್ಥಳೀಯ ಮುಖಂಡರ ಅಸಮಾಧಾನ ಶಮನಕ್ಕೂ ಕೂಡ ಯತ್ನ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಟ್ ಒಂದು ಕಡೆ ಅಕ್ಟೋಬರ್ ಹದಿನಾರಕ್ಕೆ ಏನು ಬೆಂಬಲಿಗರ ಜೊತೆ ಸಿ ಎಂ ಇಬ್ರಾಹಿಂ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಏನು ಮಾತನಾಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಮತ್ತೊಂದು ಕುತೂಹಲ ಆ್ಯಸ್ ಇಟ್ ಈಸ್ ರಾಮನಗರದ ಬಿಡದಿಯಲ್ಲಿ ಏನು ನಾಳೆ ಒಂದು ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ನಲ್ಲಿ ಇವರು ಭಾಗಿಯಾಗ್ತಾರಾ ಅಥವಾ ಮೊನ್ನೆ ಮಾಡಿದಂತೆಯೇ ಸಭೆಗೆ ಗೈರಾಗ್ತಾರಾ ಯಾವ ರೀತಿಯಾಗಿರಬಹುದು ಅನ್ನುವಂಥದ್ದು ಕೂಡ ಈ ಎರಡು ಕುತೂಹಲಗಳು ಸಹಜವಾಗಿ ಇದೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದೇ ವಿಚಾರವನ್ನು ಇದ್ದರು ಬಟ್ ಅಟ್ ದ ಸೇಮ್ ಟೈಮ್ ದೇವೇಗೌಡರ ವಿಚಾರ ಮಾತನಾಡಿದಾಗ ಅವರ ವಿಚಾರ ಮಾತನಾಡಿದಾಗಲೂ ಕೂಡ ಅವರು ನನ್ನ ತಂದೆ ಸ್ಥಾನದಲ್ಲಿ ಇದ್ದಾರೆ ಮತ್ತೊಂದು ಕಡೆ ಅವರು ಕೂಡ ನನಗೆ ಒಂದು ರೀತಿಯಾಗಿ ಸಹೋದರ ಇದ್ದಂತೆ ಅನ್ನುವಂಥ ಮಾತುಗಳನ್ನೆಲ್ಲ ಆಡ್ತಾಯಿದ್ರು ಬಟ್ ಇದೆಲ್ಲವನ್ನು ಹೊರತುಪಡಿಸಿ ಬಟ್ ರಾಜಕೀಯ ಅಂತ ಬಂದಾಗ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಯಾವಾಗ ಪಕ್ಷದಿಂದ ಪಕ್ಷಕ್ಕೆ ಜಿಗಿತಾರೆ ಅಲ್ಲಿ ಆಮಿಷಕ್ಕೊಳಗಾಗ್ತಾರಾ ಅಥವಾ ಮತ್ತೊಂದಿರುತ್ತೆ ಇದು ಯಾವುದು ಕೂಡ ಯಾರೂ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾಳೆ ಏನು ಒಂದು ಸಮಾಧಾನದ ಮೀಟಿಂಗ್ ಅಂತಲೇ ಹೇಳ್ಬೋದು ಆ ಒಂದು ಮೀಟಿಂಗನ್ನು ಕರೆಯಲಾಗಿದೆ ಬಹುಶಃ ನಾಳೆ ಈ ನಡೆಯುವಂಥ ಈ ಜೆ ಡಿ ಎಸ್ ಸಭೆಯಲ್ಲಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾದಂಥ ಸಿ ಎಮ್ ಇಬ್ರಾಹಿಂ ಅವರು ಭಾಗಿಯಾಗ್ತಾರಾ ಅಥವಾ ಗೈರಾಗ್ತಾರಾ ಅಥವಾ ಏನಾಗಬಹುದು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ